ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಕಾರ್ಯಕ್ರಮ ಮುಂದುವರ್ಸ. ಗುರುಗಳೇ ಹಾಗೇನೆ ಖಂಡಿತ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಪ್ರತಿಯೊಂದು ಸ್ಥಳಕ್ಕೂ ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಅನ್ನೋದಿದ್ದೇ ಇರುತ್ತೆ. ಕೈಲಾಸ ಪರ್ವತಕ್ಕೆ ಇರುವಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಹೇಳ್ತೀರಾ? ಏನು ಅಂದರೆ, ಕೈಲಾಸ ಅಂತಕ್ಕಂಥದ್ದು ಎಷ್ಟೋ ಜನ ಯಾವುದೋ ಭೂಮಂಡಲ ಬಿಟ್ಟು ಹೊಟ್ಟೋದ ಮೇಲೆ ಒಬ್ಬ ಮನುಷ್ಯ ಮೋಕ್ಷವನ್ನು ಯಾವತ್ತಾದರೂ ಕಾಲಿಡಬೇಕು ಅಂತ ಅನ್ಕೊತಾನೆ. ಮೋಕ್ಷ ಅಂದರೆ ಎಷ್ಟೋ ಜನ ಮನುಷ್ಯ ಇದ್ದಾಗ ಅಯ್ಯೋ ನನ್ನ ಕಾಲವಾಯ್ತಲ್ಲ, ಕಾಲ ಆಯತಸ್ಮೇನ ಹೊರಟುಬಿಟ್ನಲ್ಲ, ನಮ್ಮ ಮನೇಲಿ ಒಬ್ಬ ವ್ಯಕ್ತಿ ಹೊಟ್ಟೋದ್ನಲ್ಲ ಅಂದ್ಕೊತೀರ, ಆಗ ದುಃಖದ ಸಂಗತಿ ಅಂತ ಕರಿತೀವಿ. ಇದನ್ನು ಪಾಂಡವರು ವಿಶೇಷವಾಗಿ ಮಾನಸ ಸರೋವರಕ್ಕೆ ಹೊಟ್ಟೋಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರು. ಎಲ್ಲವನ್ನೂ ತ್ಯಜಿಸಿ ಪಾಂಡವರು ಸ್ವತಃ ದ್ರೌಪದಿ ಸಮೇತವಾಗಿ ಪಾಂಚಾಲಿ ಅಂತ ಕರಿತೀವಿ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಯುಧಿಷ್ಠರನು, ಸಂಪೂರ್ಣವಾಗಿರ್ತಕ್ಕಂಥ ಭೀಮನು, ಅರ್ಜುನ, ನಕುಲ ಮತ್ತು ಸಹದೇವ ಎಲ್ಲರೂ ದ್ರೌಪದಿ ಸಮೇತವಾಗಿ ವೈರಾಗ್ಯಕ್ಕೆ ಕಾಲು ಹಿಡ್ತಾ ಇರ್ತಾರೆ. ಹೊಟ್ಟೋಗ್ತಾ ಇದ್ದ ಸಮಯದಲ್ಲಿ ಇನ್ನೇನೋ ಒಬ್ಬೊಬ್ಬರಾಗಿ ಆ ಕೈಲಾಸಕ್ಕೆ ಸೇರೋ ಸಮಯಕ್ಕೆ ಬೆಟ್ಟವನ್ನು ಹತ್ತಾ ಹೋಗ್ತಾರೆ. ಮೊದಲನೇದಾಗಿ ದ್ರೌಪದಿ ಹೋಗ್ತಾಳೆ. ಆಗ ಹಿಂದ್ಗಡೆ ತಿರುಗಿ ಭೀಮ ಹೇಳ್ತಾನೆ, ಅಯ್ಯೋ ಜಗದೀಶ್ವರಿಯ ಕೃಪಾಶೀರ್ವಾದ, ಹೊಟ್ಟೋದ್ಲು ನಮ್ಮ ದ್ರೌಪದಿ, ಏನಾಯ್ತಿದು, ಯಾಕೆ ಹಿಂಗಾಯಿತು ಅಂದರೆ ಎಲ್ಲರೂ ದೈಹಿಕವಾಗೇ ಹೊಟ್ಟೋಗೋಣ ಅಂದ್ಕೊಂಡ್ರು. ಮೋಕ್ಷವ ಅನ್ನೋದೇ ಒಬ್ಬ ಮನುಷ್ಯನಿಗೆ ಪುನರ್ಜನ್ಮ ಬೇಡ, ಇಡೀ ಜಗತ್ತಲ್ಲಿ ಒಂದು ಮೋಕ್ಷ ಕಲ್ಪನೆ ಮಾಡ್ಕೊತಾನೆ, ಹೋದ ಮೇಲೆ ನಾನು ಮತ್ತೆ ಪುನರ್ಜನ್ಮ ಹುಟ್ಟೋದು. ಆ ಪುನರ್ಜನ್ಮ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಅದಕ್ಕೆ ಶಂಕರಾಚಾರ್ಯರು ಇಡೀ ಜಗತ್ತಲ್ಲಿ ಒಬ್ಬ ಮೋಕ್ಷವನ್ನು ಕಲ್ಪನೆ ಮಾಡ್ಕೋಬೇಕಾದ್ರೆ ಎಲ್ಲಾದರೂ ಹೋದರೆ ನಾವು ಎಷ್ಟು ಮಟ್ಟಿಗೆ ಏನು ಸಾಧನೆ ಮಾಡಿದ್ದೀವಿ ಭೂಮಿಯಲ್ಲಿ, ಇನ್ನು ಹೋದ ಮೇಲೆ ತಿರುಗಿ ಬೇಡಪ್ಪ, ಇಂಥ ಒಂದು ನರಕ ಜೀವನ ಬೇಡ ಅನ್ನೋದಕ್ಕೆ, ಸುಖ ಜೀವನ ಹೇಗಿರುತ್ತೆ ಅನ್ನೋ ಅನುಭವಕ್ಕೆ ನಾವೆಲ್ಲಿ ಹೋಗ್ತೀವಿ, ಕೈಲಾಸಕ್ಕೆ. ಆಗ ದ್ರೌಪದಿ ಬಿದ್ದು ಹೋದಾಗ ಏನು ಮಾಡ್ತಾರೆ, ಎಲ್ಲೋ ಹೊಟ್ಟೋದ್ರು ದ್ರೌಪದಿ. ಆ ದ್ರೌಪದಿ ಹೊಟ್ಟೋದ ತಕ್ಷಣ ಇಲ್ಲ, ಅವಳಲ್ಲಿರತಕ್ಕಂಥ ಅಹಂಭಾವ ಅವಳಲ್ಲೇ ಇತ್ತು, ಕಾಡುತ್ತಿತ್ತು. ಪಂಚ ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಈ ಪಾಂಡವರ ಜೊತೆಗೆ ಕರ್ಣನ್ನು ಕೂಡ ಅಪೇಕ್ಷೆ ಪಟ್ಲು, ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಅವಳು ಹೋದ್ಲು. ಅವಳು ಮಾಡಿರೋ ಆ ಕರ್ಮಕ್ಕೋಸ್ಕರ ಅವಳಿಗೆ ಆ ಮೋಕ್ಷ ಕಲ್ಪನೆ, ಸರಿ ಹೊರಟೋಗ್ತಾಳೆ, ದೈಹಿಕವಾಗಿ ಬರಲೇ ಇಲ್ಲ, ಸರಿ ಹೊರಟೋದ್ರು. ಅದಾದ ಮೇಲೆ ವಿಶೇಷ ಅಂತಕ್ಕಂಥ ವೈಶಿಷ್ಟ್ಯತೆ, ನಕುಲ ಸಹದೇವ ಇಬ್ಬರು ಹೊರಟೋದ್ರು. ಅಯ್ಯೋ ನಕುಲ ಸಹದೇವ ಹೋಗ್ತಾ ಇದ್ದಾರಲ್ಲ, ಇಬ್ಬರು ಹೊಟ್ಟೋದ್ರಲ್ಲ, ಎಷ್ಟು ಚೆನ್ನಾಗಿ ನಮ್ಮ ಕುದುರೆಗಳು ನೋಡ್ಕೊಂಡಿದ್ರು, ಎಷ್ಟು ಚೆನ್ನಾಗಿ ನಮ್ಮ ರಾಜ್ಯವನ್ನು ನೋಡ್ಕೊಂಡಿದ್ರು, ಅಣ್ಣನ ಸೇವೆ ಎಷ್ಟು ಚೆನ್ನಾಗಿ ಮಾಡಿದ್ರು, ಧರ್ಮ ಫಲಪಾಲನೆ ಹೀಗೇ ಮಾಡಬೇಕು ಸಹೋದರಗಳು ಅನ್ನೋದನ್ನು ಮಾದರಿಯಾಗಿ ತೋರಿಸ್ಕೊಟ್ರು. ಅವ್ರು ಹೊಟ್ಟೋದ್ರಲ್ಲ ಅಂದರೆ ಅವರಲ್ಲಿ ಅಹಂಭಾವ ಇತ್ತು. ಏನು ಅಂದರೆ ಅಣ್ಣನಿಗೂ ಬಿಟ್ಟು ಎಲ್ಲರೂ ರಾಜ್ಯವನ್ನು ಆಳಿದ್ರು, ನಾವಿಬ್ಬರು ಯಾವತ್ತೂ ಇದನ್ನೇ ಕುದುರೆಗಳು ನೋಡಿಕೊಂಡು ರಾಜ್ಯವನ್ನು ನೋಡಿಕೊಂಡು ಇದ್ದರೆ ನಮಗೆ ಮೋಕ್ಷ ಕಲ್ಪನೆ ಏನಾದರೂ ಸಿಗತ್ತಾ? ಸಿಗಲ್ಲ. ನಾವು ರಾಜರಾಗಬೇಕು ಅನ್ನೋ ಅಪೇಕ್ಷೆ, ದುರಪೇಕ್ಷೆಯನ್ನು ಯಾವತ್ತೋ ಒಂದು ದಿವಸ ಆ ಕ್ಷಣಕ್ಕೆ ಮಾಡ್ಕೊತಾರೆ, ಅವರು ಅದೇ ಪರವಾಗಿ ಬರಲ್ಲ. ಅದಾದ ಮೇಲೆ ಅರ್ಜುನ ಬೀಳ್ತಾನೆ, ಅರ್ಜುನ ಸಹ ಹೊಟ್ಟೋದಾಗ ಇವನಲ್ಲಿ ಅಹಂಭಾವ ಇತ್ತು. ಎಷ್ಟೋ ಜಗತ್ತಲ್ಲಿರ್ತಕ್ಕಂಥ ಏಕಲವ್ಯನ್ನು ಕೂಡ ದ್ರೋಣಾಚಾರ್ಯರಿಗೆ ಹೇಳ್ಬಿಟ್ಟು ಈ ಜಗತ್ತಲ್ಲಿ ಸಾಧನೆ ನನ್ನೊಬ್ಬನೇ ಇರಬೇಕು, ಕೃಷ್ಣನ ನನ್ನೊಬ್ಬನೇ ಸೇವಕ ಇರಬೇಕು, ಇನ್ನ ಮೇಲೆ ಯಾರೂ ಇರಬಾರ್ದು ಅನ್ನೋ ಒಂದು ದುರಾಭಿಮಾನ ಇತ್ತು. ಅದಕ್ಕೋಸ್ಕರ ಅವನು ಹೋದ ಅಂತ ಆ ಕಲ್ಪನೆಯೂ ಹೊಟ್ಟೋಯ್ತು. ಅದನಂತರ ಭೀಮ ಬೀಳ್ತಾ ಇದ್ರೆ, ಅಣ್ಣ ನಾನು ಹೊಟ್ಟೋಗ್ತಾ ಇದ್ದೀನಿ, ಏನಿದು ಧರ್ಮ ಕಲ್ಪನೆ ಆಗೋದಿಲ್ವೇ, ನಾನೇನು ಮಹಾ ಮಾಡಿದೆ ಅಂದಾಗ, ನಿನ್ನಲ್ಲಿರತಕ್ಕಂಥದ್ದು ಏನಂದರೆ ಸಹಸ್ರಾಕ್ಷ ಸಹಸ್ರಪ ಅಂದರೆ 1,000 ಆನೆ ಬಲಗಳನ್ನು, 10,000 ಆನೆ ಬಲಗಳವರೆಗೂ ಯಾರು ನನ್ನ ಕರಲ್ಸೋಕ್ಕಾಗಲ್ಲ ಅನ್ನೋ ದುರಹಂಕಾರ ಬಂದ್ಬಿಡ್ತು. ಇಡೀ ಜಗತ್ತಲ್ಲಿ ನನ್ನಷ್ಟು ವಿಶೇಷ ಮಹಾಶೂರ ಯಾರೂ ಇಲ್ಲ ಅಂತ ಅಂದ್ಕೊಂಬಿಟ್ಟೆ. ಅದಕ್ಕೋಸ್ಕರ ಆ ವೈಶಿಷ್ಟ್ಯತೆ ಹೊಟ್ಟೋಯ್ತು, ಅದಕ್ಕೆ ಅವನೂ ಕಲ್ಪನೆ ಹೊಟ್ಟೋಯ್ತು. ಕೊನೆಗೆ ಧರ್ಮರಾಯನ ಜೊತೆ ಹೋಗ್ತಾ ಇದ್ದಾಗ ಇಂದ್ರ ಮೇಲ್ಗಡೆ ಆ ವಿಶೇಷವಾಗಿರ್ತಕ್ಕಂಥ ವಿಶ್ವ ವಿಮಾನವನ್ನು ತೊಗೊಂಬರ್ತಾನೆ, ಅದೇ ಪುಷ್ಪಕ ವಿಮಾನ. ಆಗ ಇಂದ್ರ ಎಳೆದುಬಿಟ್ಟು, ಬನ್ನಿ ಹೋಗೋಣ, ಸ್ವರ್ಗಕ್ಕೆ ದಾರಿ ಇದೆ, ಪರಮಾತ್ಮನ ಅನುಗ್ರಹ ನಿಮಗೆ ಬೇಕಾಗತ್ತೆ, ದಯವಿಟ್ಟು ಬನ್ನಿ ಅಂದಾಗ, ಇಲ್ಲ ನನ್ನ ಜೊತೆಗೆ ಎಲ್ಲರೂ ಹೊರಟೋದ್ರು, ಕೊನೆಗೆ ಉಳಿದಿದ್ದು ಧರ್ಮ ಅನ್ನೋ ನಾಯಿ ಮಾತ್ರ, ಈ ಶ್ವಾನ ನನ್ನ ಜೊತೆಗೆ ಬಂದಿದೆ, ನನ್ನ ಸಹೋದರಗಳು ಬರಲಿಲ್ಲ, ನನ್ನ ಹೆಂಡತಿ ಬರಲಿಲ್ಲ, ಏನು ಮಾಡೋದು ಅಂದಾಗ, ಅದೇ ಮಾನಸರೋವರ ಕೈಲಾಸದಲ್ಲಿ ಆ ಶ್ವಾನಕ್ಕೆ ಕೇಳಿದಾಗ, ಪ್ರಾಣಿಗಳಿಗೆಲ್ಲ ಜಾಗ ಇಲ್ಲ ಸ್ವಾಮಿ, ನಿಮಗೆ ಮಾತ್ರ, ನೀವು ಮಾತ್ರ ಪಾದಾರ್ಪಣೆ ಮಾಡ್ಬೋದು ಸ್ವರ್ಗಕ್ಕೆ, ಇಲ್ದರೆ ಇಲ್ಲ ಅಂದ. ಆಗ ಈ ನಾಯಿ ನಮ್ಮ ಜೊತೆಗೆ ಬರೆದಿದ್ರೆ, ಈ ಶ್ವಾನ ನನ್ನ ಜೊತೆಗೆ ಬರೆದಿದ್ರೆ, ಧರ್ಮ ಯಾವತ್ತೂ ಗೆಲ್ಲಕ್ಕಾಗಲ್ಲ, ಧರ್ಮಕ್ಕೋಸ್ಕರ ನಾನಿದ್ದೀನಿ, ಖಂಡಿತ ನನಗೂ ಬೇಕಾಗಿಲ್ಲ ಸ್ವರ್ಗ ಅಂತ ತ್ಯಜಿಸ್ಬಿಡ್ತಾರೆ. ಆಗ ಆ ಧರ್ಮ ಇನ್ಯಾರೂ ಅಲ್ಲ, ಸಾಕ್ಷಾತ್ ಯಮಧರ್ಮರಾಜ. ಅದಕ್ಕೆ ಇವತ್ತು ಕೈಲಾಸಕ್ಕೆ ಯಾವ ಮನುಷ್ಯ ಹೋಗ್ತಾನೋ, ಮಹಾದ್ವಾರ ಅಂತ ಇವತ್ತಿಗೂ ಯಮದ್ವಾರ ಅಂತಲೇ ಇದೆ. ಆ ಯಮದ್ವಾರದಲ್ಲೇ ಈ ದರ್ಶನವನ್ನು ಮಾಡಿ ನಾನೇ ಬಂದಿದ್ದು, ಕೊನೆಯವರೆಗೂ ನಿನ್ನ ಕೊನೆ ಉಸಿರಿರೋವರೆಗೂ ಧರ್ಮ ಎಲ್ಲಿದೆ ಅಂದರೆ, ತಮಿಳಲ್ಲಿ ಹೇಳ್ತಾರೆ ಧರ್ಮಂ ತಲೈಕಾಕುಂ ಅಂತ, ಯಾವತ್ತೂ ಧರ್ಮ ನಮ್ಮನ್ನು ಕಾಪಾಡುತ್ತಂತೆ. ಅದಕ್ಕೆ ಕೈಲಾಸ ಮಾನಸರೋವರಕ್ಕೆ ಯಾರಾದರೂ ಯಾತ್ರೆಗೆ ಹೋದರೆ ಫಸ್ಟು ಯಮದ್ವಾರ, ಅಲ್ಲಿ ಕೂಡ ಕೊನೆ ಗಳಿಗೆಯಲ್ಲಿ
ಪರೀಕ್ಷೆ ಮಾಡ್ತಾನಂತೆ ಭಗವಂತ. ನೀನು ಈಗಲೂ ಧರ್ಮ ಉಳಿಸ್ಕೊಂಡಿದ್ಯಾ ಇಲ್ವಾ ಅನ್ನೋದಕ್ಕೆ ಯಮದ್ವಾರ ಅಂತ. ಇವತ್ತು ತಾವೆಲ್ಲ ಸಾಕ್ಷ್ಯಭೂತವಾಗಿ ನೋಡ್ಬೋದು ಅಂಥ ವೈಶಿಷ್ಟ್ಯತೆ ಕೈಲಾಸ ಕಾಲ ಇಡಬೇಕಾದ್ರೆ ಧರ್ಮ ಯಾರು ಇಟ್ಕೊಂಡಿರ್ತಾನೆ ಅವನ ಜೀವನ ಪೂರ್ತಿ ಧರ್ಮವಾಗಿ ಜಯಿಸ್ತಾನೆ, ಜಯಿಸಿ ಸಾಮ್ರಾಜ್ಯವನ್ನು ಇರ್ತಾನೆ. ಇಂಥ ಒಂದು ಕೈಲಾಸ ಮಾನಸರೋವರ ಯಾತ್ರೆಯಲ್ಲಿ ಮೊದಲನೇದಾಗಿ ಪಾದಾರ್ಪಣೆಯನ್ನು ನಾವು ಇನ್ನೇನು ಹಿಮಗಡ್ಡೆಗಳಿಗೆ ಹೋಗ್ತೀವಿ, ಪರಮೇಶ್ವರನ ದರ್ಶನ ಮಾಡ್ತೀವಿ, ಪಂಚಭೂತಗಳ ಅಗ್ನಿ ವಾಯು ಜಲ ಭೂಮಿ ಆಕಾಶವನ್ನು ನೋಡ್ತೀವಿ. ಆ ಅಗ್ನಿ ವಾಯು ಜಲ ಭೂಮಿ ಆಕಾಶದ ಮಧ್ಯಭಾಗದಲ್ಲಿ ಸಪ್ತ ಋಷಿಗಳಾಗಿರ್ತಕ್ಕಂಥ ಅನುಗ್ರಹ, ಏಳು ಗುಹೆಗಳಿದೆ. ಅದಾದ ಮೇಲೆ ಉಳಿದಿರತಕ್ಕಂಥ ಅನುಗ್ರಹ ಆ ಏಳು ಮತ್ತು ಐದು ಹನ್ನೆರಡು ಗುಹೆಗಳು. ಇದನ್ನೇ ದ್ವಾದಶ ಲಿಂಗಗಳನ್ನು ಸಂಪೂರ್ಣವಾಗಿ ಏಕಕಾಲಕ್ಕೆ ದರ್ಶನ ಮಾಡೋದೊಂದೇ ಮಾನಸರೋವರ ಮೋಕ್ಷ ಕಲ್ಪನೆಯನ್ನು ಇರತಕ್ಕಂಥದ್ದೊಂದೇ. ಉಮಾಮಹೇಶ್ವರನ ತೊಡೆ ಮೇಲೆ ಪರಿಪೂರ್ಣವಾಗಿ ಉಮಾರ್ದೇಶಾಯ ವಿದ್ಮಹೆ ರಜೋತ್ಪಲಾಯ ಧಿಮಹೆ ತನ್ನೋ ಅರ್ಧನಾರೀಶ್ವರ ಪ್ರಚೋದಯತಂತ ಪಾರ್ವತಿ ತೊಡೆ ಮೇಲೆ ಕೂಡಿಸ್ಕೊಂಡು ಪರಮೇಶ್ವರನು ನಗತಾ ಇರತಕ್ಕಂಥ ಮುಗುಳ್ನಗೆಯಲ್ಲಿ ಅವಳನ್ನ ನೋಡ್ತಾ ಇರತಕ್ಕಂಥ ಒಂದು ರಂಜನವಾಗಿರ್ತಕ್ಕಂಥ ನೋಟವನ್ನು ಕೂಡ ಕೈಲಾಸದಲ್ಲಿ ಬಿಂಬವಾಗಿದೆ ತಾವು ದರ್ಶನವನ್ನು ಮಾಡ್ಬೋದು. ಎಷ್ಟು ವೈಶಿಷ್ಟ್ಯತೆ ಅಂದರೆ ಇವತ್ತಿಗೂ ಅದನ್ನು ಸ್ವರ್ಣ ಭೂ ಕೈಲಾಸ ಅಂತ ಕರೀತೇವೆ. ಸ್ವರ್ಣ ಭೂ ಕೈಲಾಸಕ್ಕೆ ಯಾರ್ಯಾರು ಕಾಲಿಟ್ರು, ಎಂಥ ಮಹಾವೀರರು ಕಾಲಿಟ್ರು, ಎಂಥ ಮಹಾಯೋಧರು ಕಾಲಿಟ್ರು ಅನ್ನೋದೆಲ್ಲ ತಿಳ್ಕೋಬೇಕು. ಅದಕ್ಕೆ ಈ ಒಂದು ಕೈಲಾಸ ಯಾತ್ರೆಯನ್ನ ಅಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಾಡಿದ್ರು, ಯುಗ ಪುರುಷರು ಮಾಡಿದ್ರು, ವಿಶೇಷವಾಗಿರ್ತಕ್ಕಂಥ ಮಹನೀಯರು ಮಾಡಿದ್ರು. ಇವತ್ತು ಮನುಷ್ಯರು ಮಾಡೋಕ್ಕೆ ಒಂದು ಅವಕಾಶವನ್ನು ನಾವುಗಳು ಮಾಡಿಕೊಡ್ತಾ ಇದ್ದಾಗ ನೀವು ಮಾಡಿದ್ರೆ ಎಂಥ ವೈಶಿಷ್ಟ್ಯತೆ, ಎಂಥ ಫಲ. ಅಪೇಕ್ಷೆ ಇಲ್ಲದೆ ನೀವೆಲ್ಲ ಹೋಗಿ ಬರ್ತಕ್ಕಂಥ ಯಾತ್ರೆ ಮಾನಸ ಕೈಲಾಸ ಯಾತ್ರೆ. ಖಂಡಿತ ಅತಿ ಎತ್ತರವಾದಂತಹ ಒಂದು ಬೆಟ್ಟ ಅಂತಾನೆ ಹೇಳ್ಬೋದು ಕೈಲಾಸ ಬೆಟ್ಟ. ಹಾಗೇನೆ ವಯಸ್ಸಾಗಿರೋರು ಎಷ್ಟೇ ವಯಸ್ಸಿಂದ ಮಿತಿಯನ್ನು ಕೂಡ ನೋಡಲ್ಲ, ಪ್ರತಿಯೊಬ್ಬರು ಕೂಡ ಹೋಗಕ್ಕೆ ಇಷ್ಟಪಡ್ತಾರೆ. ನೀವು ಹೇಳ್ತಾ ಇದ್ರೆ ಕೈಲಾಸ ಒಂದು ಬೆಟ್ಟ ಹೇಗಿದೆ ಅನ್ನೋದು ನಿಮ್ ಬಾಯಿಂದ ಕೇಳಿದ ಚಂದ ಅಂತಾನೆ ಹೇಳ್ಬೋದು, ಹೇಳ್ತೀರಾ? ಖಂಡಿತ. ಏನು ಅಂದ್ರೆ ಮಾನಸರೋವರ ಯಾತ್ರೆ ಕೈಲಾಸ ಯಾತ್ರೆ ಅಂದ್ರೆ ದೊಡ್ಡ ಸರೋವರ ಪಕ್ಕದಲ್ಲಿ ಕೈಲಾಸ ಇದೆ. ಕೈಲಾಸದ ಬಿಂಬ 80 ಕಿಲೋಮೀಟರ್ಸ್ ದೂರ. ನೀವೆಲ್ಲ ನಂಬುತ್ತಿರೋ ಬಿಡ್ತಿರೋ ಒಂದು ವಿಶೇಷತೆ ಅಂದರೆ ಕೈಲಾಸ ಯಾತ್ರೆಗೆ ನಾವು ಹೋಗಬೇಕಾದ್ರೆ ವೃದ್ಧಾಭ್ಯದಲ್ಲೇ ಹೋಗಬೇಕು ಅಂತ ಇಷ್ಟು ಜನ ಅನ್ಕೊತಾರೆ. ಇತ್ತೀಚೆಗೆ ಬಹಳಷ್ಟು ಜನ ಯುವಕರು ಕೂಡ ಅದಕ್ಕೆ ಹೋಗ್ಬರೋಣ ಅನಿಸುತ್ತೆ. ಕೆಲವರು ಟ್ರಕ್ಕಿಂಗ್ ಅನ್ಕೊತಾರೆ, ಕೆಲವರು ಸೌಂದರ್ಯ ನೋಡೋಕ್ಕೆ ಹೋಗ್ತಾರೆ. ಜಗತ್ತಿನ ಪ್ರಸಿದ್ಧವಾಗಿರತಕ್ಕಂಥ ಇಡೀ ಜಗತ್ತಲ್ಲಿ ಸುಂದರವಾಗಿರತಕ್ಕಂಥ ಮಹಾಪ್ರಕೃತಿ ಯಾವುದು ಅಂದರೆ ಮಾನಸರೋವರ ಕೈಲಾಸ. ಅಂದರೆ ನೀವೆಲ್ಲ ಮಾನಸ ಸರೋವರ ಅಂದರೆ ಒಂದು ಬಿಗ್ಗೆಸ್ಟ್ ಲೇಕ್ಸ್, ವರ್ಲ್ಡ್ಸ್ ಹೈಯೆಸ್ಟ್ ಪೀಕಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಲೇಕ್ ಎಲ್ಲಿದೆ ಅಂದರೆ ಮಾನಸ ಸರೋವರ. ಬ್ರಹ್ಮ ಮಾನಸ ಸರೋವರ, ಬ್ರಹ್ಮ ಮನಸ್ಸು ಮಾಡಿದ್ದಕ್ಕೆ, ಮನಸ್ಸಿಂದ ನೆನೆಸ್ಕೊಂಡಿದ್ದಕ್ಕೆ ಆ ಸರೋವರ ಸೃಷ್ಟಿಯಾಯಿತು. ರಾಕ್ಷಸ ಸರೋವರ, ನಮ್ಮ ತಾತ ಮಾಡಿದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಮಹಾರಾವಣನಾಗಿರ್ತಕ್ಕಂಥವನು ಇಡೀ ಜಗತ್ತಲ್ಲಿ ಬ್ರಾಹ್ಮಣೋತ್ತಮರು, ಅದಕ್ಕೆ ಬ್ರಹ್ಮಜ್ಞಾನ ಅಂತ ಕರಿತೀವಿ. ಬಕಾರಸ್ಯ ಬ್ರಹ್ಮ, ಮಕಾರಸ್ಯ ಮಹೇಶ್ವರ, ನಕಾರಸ್ಯ ನಾರಾಯಣ, ರಕಾರಸ್ಯ ರಾವಣ ಅಂತಂದರೆ ಬ್ರಾಹ್ಮಣನಲ್ಲಿ ರಾವಣ ಮಹಾಶ್ರೇಷ್ಠವಾದವನು, ಶಿವನಿಗೆ ಮುಕ್ಕಾಲು ಭಾಗ. ಯಾರು ರಾವಣನ ಶ್ರೇಷ್ಠವಾದ ಪೂಜೆ ಮಾಡ್ತಾರೋ, ಮಾನಸರೋವರಕ್ಕೆ ಏಕಕಾಲಕ್ಕೆ ದರ್ಶನ ಮಾಡ್ತಾರೋ, 300 ಮುಕ್ಕೋಟಿ ದೇವತೆಗಳಿಗೆ ಮಹಾಬ್ರಾಹ್ಮಣ ಅನ್ಸ್ಕೊಂಡಿರೋ ಮಹಾಗಾಯತ್ರಿಯನ್ನು ಮುಕ್ತಾಂ ವಿದ್ರುಮ ಹೇ ಮನೀಲದವಳ ಛಾಯೇರ್ ಮುಖೈ ತ್ರಿಕ್ಷಣೇ ಯುಕ್ತಾಂ ಇಂದು ನಿಬಂಧ ರತ್ನ ಬಕುಟಾಂ ತತ್ವಾರ್ಥ ವರ್ಣಾತ್ಮಿಕಂ ಗಾಯತ್ರೀಂ ವರದಾಭಯ ಕುಶಕಶಾಹ ಶುಭ್ರ ಕಪಾಲಗದಾಂ ಶಂಕುಚಕ್ರ ಮದಾರವಿಂದಯುಗುಳಾಂ ಹಸ್ತೈರ್ ವಹಂತಿಂ ಭಜೇ. ಈ ಶ್ಲೋಕವನ್ನು ಮಹಾಗಾಯತ್ರಿಗೆ ಒಪ್ಪಿಸಿದ್ದೋ ಸಾಕ್ಷಾತ್ ವಿಶ್ವಾಮಿತ್ರನಾದರೂ ಅದನ್ನು ಪರಿಪಾಲನೆ ಮಾಡಿ ಇಡೀ ಬ್ರಹ್ಮ ತೇಜಸ್ಸು ಬ್ರಾಹ್ಮಣ ಕುಲ ಅಂತಕ್ಕಂಥ ಬ್ರಹ್ಮಜ್ಞಾನವನ್ನು ಕೊಟ್ಟಿರೋದು ಇನ್ಯಾರೂ ಅಲ್ಲ ರಾವಣ. ಅಂಥ ಒಂದು ರಾವಣ ನಮ್ಮ ತಾತ ಮಾನಸರೋವರ ಸೃಷ್ಟಿ ಮಾಡಿದ್ರು. ಇವತ್ತು ನಾನು ರಾಕ್ಷಸ ಸರೋವರ ಸೃಷ್ಟಿಯನ್ನು ಮಾಡ್ತೀನಿ. ಇಂಥ ಒಂದು ದೈತ್ಯರಿಗೆ ನಾನೂ ಒಂದು ಅನೇಕವಾದ ಸಾಧನೆಯನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ರಾಕ್ಷಸ ಸರೋವರ. ಅದಕ್ಕೆ ಬ್ರಹ್ಮ ಮಾಯೆ, ಮಾಯೆ ಅಂದರೆ ನೀವು ಸರೋವರ ನೋಡಿದ್ರೆ ನೀರು ಕಾಣಿಸುತ್ತೆ, ಕೈಲಿ ಎತ್ಕೊಳ್ಳೋಕೆ ಹೋದರೆ ನೀರು ಕಾಣೋದೇ ಇಲ್ಲ, ಕೈಗೆ ಸಿಗಲ್ಲ. ಅದಕ್ಕೆ ರಾಕ್ಷಸ ಸರೋವರ ಅಂತ ಕರೀತಾರೆ. ಮಾನಸರೋವರನ ಕಣ್ಣಿಗೆ ಕಾಣದೇ ಇದ್ರೂ ತಿಳಿಯಾಗಿದ್ದರೂ ಏನು ತಿಳಿಯಾಗಿರುತ್ತೆ ಅಂದರೆ ಕೈಯ್ಯ ಹಾಕಿದ್ರೆ ಸಾಕು, ಕೈ ನಿಮ್ಮದು ಹಾಗೆಯೇ ಫ್ರೀಸ್ ಆಗಿಬಿಡುತ್ತೆ, ಅಂದರೆ ಹೆಪ್ಪು ಕಟ್ಟು ಹೋಗುತ್ತೆ. ಅಷ್ಟು ಥಂಡಿ ಇರುತ್ತೆ, -degree centigrade. ಅಂದರೆ ಮನುಷ್ಯನಾದವನು ಅಲ್ಲಿ ಸ್ನಾನ ಮಾಡ್ಬೋದಂದರೆ ಮನಸ್ಸು ಕೇಂದ್ರೀಕೃತವಾಗಿ ಏಕಾಚಿತ್ವವಾಗಿರಬೇಕು. ಈ ಬ್ರಹ್ಮ ಮಾಯೆ, ಮಧ್ಯದಲ್ಲಿ ಕೈಲಾಸ. ಇದು 80 ಕಿಲೋಮೀಟರ್ ದೂರದಲ್ಲಿ ರೇಡಿಯಸ್ಸಲ್ಲಿ ಇದ್ದರೂ ಸಹ ಅಲ್ಲಿಂದ ಆ ಬಿಂಬ ನಿಮಗೆ ಈ ನೀರಲ್ಲಿ ಕಾಣುತ್ತೆ.
ಬ್ರಹ್ಮ ಮಾನಸ ಸರೋವರ, ಸರೋವರ ಅಂದರೆ ಲೇಕೋ, ಕೈಲಾಸ ಅಂದರೆ ಮೇಲ್ಭಾಗ, ಬ್ರಹ್ಮ ಮಾಯೆ ಮಧ್ಯದಲ್ಲಿರ್ತಕ್ಕಂಥ ಸ್ಥಿರವಾದ ಬಂಡೆ, ಸಾಕ್ಷಾತ್ ಶಂಕು ಆಕಾರದಲ್ಲಿರ್ತಕ್ಕಂಥ ಏಕೈಕ ರೂಪ, ನಂದಿಯ ಬೆನ್ನಿನ ಆಕಾರದಲ್ಲಿರ್ತಕ್ಕಂಥ ಏಕೈಕ ಪಾಣಿವಟ್ಟು, ಭಗ ಮತ್ತು ಯೋನಿ ಸಂಗಮವಾಗಿರದೆ ಭಗವಂತನ ಚಿತ್ತೆ ಸಾಕ್ಷಾತ್ ಕೈಲಾಸ. ಇಂಥ ಒಂದು ಕೈಲಾಸನ ಪರಿಕ್ರಮ ಮಾಡೋದಾಗಲಿ, ವಿಶೇಷ ಪೂಜೆ ಮಾಡೋದಾಗಲಿ, ವೃದ್ಧಾಭ್ಯದಲ್ಲೇ ಹೋಗಬೇಕು ಅಂತಲ್ಲ. ನೀವು ಹೋಗ್ತಾ 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 ಕಷ್ಟವಾಗುತ್ತೆ. ಮನುಷ್ಯನಿಗೆ ವಯಸ್ಸು ಅನ್ನೋದು ಹೋಗೋದು ಗೊತ್ತೇ ಆಗಲ್ಲ. ಮೊದಲಾದರೆ 120 ವರ್ಷ ಒಂದು ಆನೆ, ಒಂದು ಮನುಷ್ಯ ಬದುಕ್ತಾ ಇದ್ದಿದ್ದು ಎಷ್ಟು? 120 ವರ್ಷ. ಈಗ 50 ವರ್ಷವೇ 100 ವರ್ಷ ಇದ್ದ ಹಾಗೆ. ಯಾಕೆಂದರೆ ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬರಿಗೂ 30 ಬಿ ಪಿ, ಶುಗರು, ಕೈಕಾಲು ನೋವು, ಏನಪ್ಪ ಮಾಡೋದು? ಯಾವತ್ತಾದರೂ ಇದನ್ನು ಜೀವನದಲ್ಲಿ ಒಬ್ಬ ಮನುಷ್ಯ ಹುಟ್ಟದವರೊಳಗೆ ಸಾಯೋದ್ರೊಳಗೆ ದರ್ಶನ ಮಾಡಬೇಕು ಅಂದ್ರೂ ಮಾನಸರೋವರಕ್ಕೆ ಹೋಗಬೇಕು ಅಂದರೆ ಒಬ್ಬ ಮನುಷ್ಯ ಹೋಗಿ ಬಂದರೆ ಇನ್ನೇನು ಬೇಡಪ್ಪ, ಜೀವನ ಸಾರ್ಥಕವಾಯಿತು ನನ್ನ ಜನ್ಮ ಅಂತಾರೆ. ಅಂದರೆ ಈ ಪ್ರಕೃತಿ ಮಡಿಲಲ್ಲಿ ನೀವು ಫಿಲಮಲ್ಲಿ ಪಾಪ ನೋಡ್ತಾ ಇರ್ತೀರ ಭಾಳಷ್ಟು ಜನ, ಏನು ಅಂದರೆ ಒಂದು ಗ್ರಾಫಿಕ್ಸ್ ಅನ್ಕೊಂತೀರ. ಏನು ಅಂದರೆ ನೋಡಪ್ಪ, ಇಲ್ಲಿ ಕೈ ಇಟ್ಟ ತಕ್ಷಣ ಹೂ ಹರಡ್ಬಿಡ್ತು, ಅಲ್ಲಿ ಕಾಲಿಟ್ಟ ತಕ್ಷಣ ಎಲೆಗಳೆಲ್ಲ ನಿಂತ್ಕೊಂಡ್ಬಿಡ್ತು ಅಂತ ನೀವು ಎಲ್ಲ ಅನ್ಕೊಂತೀರ ಗೊತ್ತಾ? ಚಿತ್ರದಲ್ಲಿ ನೋಡ್ತಿರ್ತೀರ. ಆದರೆ ಹಾಗಲ್ಲ, ನಿಜ ಜೀವನದಲ್ಲಿ ಮಾನಸರೋವರದಲ್ಲಿ ಇವತ್ತು ಕೆಲವೊಂದು ಪುಷ್ಪಗಳು, ಕೆಲವೊಂದು ವಿಶೇಷವಾದ ಬಳ್ಳಿಗಳು, ಕೆಲವೊಂದು ವಿಶೇಷವಾದ ಪ್ರಕೃತಿ ಜಾಗದಲ್ಲಿ ನೀವು ಕಾಲಿಟ್ಟರೆ ಆ ಎಲೆಗಳು ಹಾಗೆ ನಿಂತ್ಕೊಳ್ಳುತ್ತೆ, ಹೂಗಳು ಆ ಶಬ್ದಕ್ಕೆ ಹೀಗೆ ತಿರುಗುತ್ತವೆ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಬಣ್ಣಗಳು ಬದಲಾಗುತ್ತವೆ, ಇನ್ನೂ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ರಾಕ್ಷಸ ಸರೋವರದ ಪರಿಕ್ರಮ ಮಾಡೋ ಸಮಯಕ್ಕೆ ನೀವು ನೋಡ್ಬೋದು ಕೆಲವೊಂದು ವಿಶೇಷವಾದ ಬಳ್ಳಿಗಳು ತಮಗೆ ತಾವಾಗೆ ನಿಂತು ಆ ಹೂಗಳು ಅರಳೋದನ್ನ. ಏನಪ್ಪ ಇದಕ್ಕೆ ಆಶ್ಚರ್ಯನ ಅನ್ನೋದಕ್ಕೆ ಯಾವಾಗ ಅಂದರೆ ವಯಸ್ಸಾದವ್ರ ಅನುಭವ ಅಲ್ಲ, ಇವತ್ತಿನ ಯುವ ಪೀಳಿಗೆ ಕೂಡ ನಿಂತ ಮಾನಸರೋವರದಲ್ಲಿ ನೋಡಿ ಆನಂದಿಸ್ತಕ್ಕಂಥ ಅವಕಾಶವನ್ನು ಈ ಪ್ರಕೃತಿ ಮಳ್ಳಲ್ಲಿ ಒಂದು ಅವಕಾಶವನ್ನು, ಸದಾವಕಾಶವನ್ನು ಭಗವಂತ ಆ ಕಾಲದಲ್ಲಿ ನೋಡಿ, ಎತ್ತಿನ ಗಾಡಿಲಿ ಹೋಗಬೇಕಾಯ್ತು, ಬಸ್ಸಲ್ಲಿ ಹೋಗಬೇಕಾಯ್ತು, ನಡ್ಕೊಂಡು ಹೋಗಬೇಕಾಯ್ತು, ಎಷ್ಟು ಕಷ್ಟ ಆಯಿತು. ಅದಕ್ಕೆ ಹೋದವನು ವಾಪಸ್ ಬರ್ತಾನೋ ಇಲ್ವೋ, ಸವಲತ್ತುಗಳು ಇದೆಯೋ ಇಲ್ವೋ, ಸೌಕರ್ಯಗಳು ಇದೆಯೋ ಇಲ್ವೋ, ಇಳ್ಕೊಳ್ಳೋದೆಲ್ಲಿ, ತಂಡಿಲಿ ಏನಪ್ಪ ಮಾಡೋದು, ಇಂಥದ್ದೆಲ್ಲ ಇತ್ತು. ಈಗ ಹಾಗಲ್ಲ, ಹೀಗೇ ಹೋಗಿ ದರ್ಶನ ಮಾಡಿ 10-12 ದಿವಸದಲ್ಲಿ ವಾಪಸ್ ಬರ್ಬೋದು. ಅದಕ್ಕೆ ದ್ವಾದಶ ಲಿಂಗ ದರ್ಶನ ಹೇಗೆ ಮಾಡ್ತೀವಿ, 12 ದಿವಸದಲ್ಲಿ ಒಬ್ಬ ಮನುಷ್ಯ ಮುಕ್ತಿಯನ್ನು ಪಡೆಯೋದು ಹೇಗೆ, ಬದುಕಿದ್ದಾಗಲೇ ಈ ಮುಕ್ತಿ ಹೀಗೇ ಇರುತ್ತಾ? ಜಗದೀಶ್ವರನ ಕೈಲಾಸವನ್ನು ದರ್ಶನ ಮಾಡಿದ್ವ, ಆ ಪರಿಕ್ರಮ ಕೈಲಾಸದಲ್ಲಿ ಪರಮೇಶ್ವರ ಇಲ್ಲೇ ಇದ್ದಾನ ಅಂದರೆ ಅನುಭವ ಅವರವರು, ಯದ್ಭಾವಂ ತದ್ಭವತಿ. ಅದಕ್ಕೆ ನೀವೆಲ್ಲ ಮುಪ್ಪಿನ ವಯಸ್ಸಿನವರು ಎಷ್ಟೋ ಜನ 60 ವರೆಗೂ, ಅದಕ್ಕೆ ನೀವು 60 ವಯಸ್ಸಿಗೆ ಹೋಗಬೇಡಿ, 6 to 60 ಎಲ್ಲರೂ ಹೋಗಿ ಬರತಕ್ಕಂಥ ಅವಕಾಶವನ್ನು, ಸದಾವಕಾಶವನ್ನು ಮಾಡಿಕೊಂಡು ಆ ಮಾನಸರೋವರ ಕೈಲಾಸ ಯಾತ್ರೆಯನ್ನು ನೀವು ನೋಡೋದಕ್ಕೆ, ಕೇಳೋದಕ್ಕೆ ಎಷ್ಟು ಆನಂದ ಇರುತ್ತೆ, ಆಗ ಹೋಗಿ ಅನುಭವಿಸಿದಾಗ ಇನ್ನೆಷ್ಟು ಚೆನ್ನಾಗಿರುತ್ತೆ, ಅನುಭವಿಸಿ ಆ ನೋಟವನ್ನು ವಿರಂಜಿತವಾಗಿರ್ತಕ್ಕಂಥ ಅದ್ಭುತವಾದ ಇರತಕ್ಕಂಥ ದೃಶ್ಯಗಳನ್ನು ಕಣ್ತುಂಬ ನೋಡಿದಾಗ ಹಿಮಗಡ್ಡೆಗಳು ಕರಗ್ತಾ ಇರುತ್ತೆ, ಸುತ್ತು ನದಿಗಳು, ಆ ಜರಿಗಳು, ಆ ಜರಿಗಳ ಮಧ್ಯದಲ್ಲಿರ್ತಕ್ಕಂಥ ಪುಷ್ಪಗಳು ಎಲ್ಲವೂ ಹರಿತಾ ಬರ್ತಾ ಇರೋ ಸಾಕ್ಷಾತ್ ಗಂಗಾಧರೇಶ್ವರನ ತಲೆಯಲ್ಲಿ ಜಠಾಧರದಿಂದ ಭಗೀರಥನು ಭೂಲೋಕ ಕರ್ಕೊಂಬಂದಿರತಕ್ಕಂಥ ಗಂಗಾ. ಅದಕ್ಕೆ ನಾವೇನು ಹೇಳ್ತೀವಿ, ಜಾನು ಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರ ವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಹಂ ಅಂತ ಗಂಗಾದೇವಿಯನ್ನ ಸ್ಮರಣೆ ಮಾಡಿಕೊಂಡು ಮಾನಸ ಸರೋವರದಲ್ಲಿ ನಿಮ್ಮ ಮನಸ್ಸನ್ನು ಕಲುಷಿತವಾಗಿರ್ತಕ್ಕಂಥದ್ದನ್ನು ಸ್ಥಿರವಾಗಿ ಮಾಡಿಕೊಂಡು ತಿಳಿ ಮಾಡಿಕೊಂಡು ನಿರಂಜಿತವಾಗಿರ್ತಕ್ಕಂಥ ನೋಟವನ್ನು ದರ್ಶನ ಮಾಡಿದ್ರೆ ಕೈಲಾಸ ಆನಂದವೂ ಅನಂತ. ವೀಕ್ಷಕರೇ, ಗುರುಗಳು ಮಾನಸ ಸರೋವರ ಕೈಲಾಶ ಪರ್ವತದ ಒಂದು ಯಾತ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ವಿರಾಮ.